ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ಪಿತೋಲಾಗ್ಸ್. ಇವತ್ತು ನಿಮಗೆ ಒಂದು ಸ್ಮಾಲ್ ಆಗಿ ಒಂದು ಸಣ್ಣದ ಟಿಪ್ ಆಗಿ ಹೇಳ್ತೀನಿ. ಯಾರಾದರೂ ಸಾಂಗ್ ಹಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹಾಡಬೇಕು ಅಂತಂದರೆ, ಒಬ್ಬೊಬ್ರಿಗೆ ವಾಯ್ಸ್ ಚೆನ್ನಾಗಿರಲ್ಲ, ಒಬ್ಬೊಬ್ರ ವಾಯ್ಸು ಹೈ ಪಿಚ್ ಬರಲ್ಲ. ಸೊ ಹೈ ಪಿಚ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹೆಂಗೆ ನೋಟ್ ಮಾಡಿಕೊಂಡು ಹೆಂಗೆ ಸಾಂಗ್ ಹಾಡಬೇಕಂತ ನಾನು ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಸೀನ ನೋಡಿ, ಈ ಥರ ನನಗೆ ಬೋರ್ಡ್ ತೊಗೊಂಡಿದ್ದೀನಿ ಒಂದು ಕಡೆ ಪ್ಲೇಸಲ್ಲಿ ಹೋದಾಗ. ಆ ಬೋರ್ಡಲ್ಲಿ ನಾನು ನನ್ನ ಲಿರಿಕ್ಸ್ನೆಲ್ಲ ಬರ್ಕೊಂಡಿದ್ದೀನಿ. ನನಗೆ ಕನ್ನಡದಲ್ಲಿ ಬರೆದಿಲ್ಲ, ನಾನು ಇಂಗ್ಲೀಷ್ನಲ್ಲಿ ಬರ್ಕೊಂಡಿದ್ದೀನಿ. ಯಾರ್ಯಾರು ಕಂಫರ್ಟ್ಸು, ನಿಮ್ಗೆ ಯಾವ್ಯಾವ ಲಾಂಗ್ವೇಜ್ನಲ್ಲಿ ಬೇಕೋ ಆ ಲಾಂಗ್ವೇಜ್ನಲ್ಲಿ ಬರ್ಕೊಳ್ಳಿ. ಸೊ ನಾನು ಈಗ ಹಾಡ್ತೀನಿ, ಆ ಲಿರಿಕ್ಸ್ನೆಲ್ಲ ನೀವು ನೋಡ್ತಾ ಬನ್ನಿ, ಆಮೇಲೆ ನಿಮಗೆ ಯಾವ ಥರ ಹಾಡಬೇಕು ಅನ್ನೋದಕ್ಕೂ ತಿಳಿಯುತ್ತೆ. ಸ್ಟಾರ್ಟ್ ಮಾಡೋಣವಾ? ಓಕೆ, ಸ್ಟಾರ್ಟ್ ನಾವು. ಹಂಗಾಲಿಗೋ ಹಂಗೈಗೋ ಗೋರಂಟಿಯ ಹಾಕುವ ಯಾಮಾರಿಸಿ ಕೈ ಸೋಕಿಸಿ ಕಳ್ಳಾಟ ಹಾಡೋ ನೀವ. ಹೋ, ನಿನ್ನ ಕಣ್ಣಲ್ಲಿ ಧೂಳು ಇದೆ ಎಂದು ನೆಪ ಹೇಳುತ್ತಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟನು ತುಟಿಯಂಜಲಿ ತಾಕುತ್ತ. ನಾನು ನೋವು ಎಂದರೆ ಕಣ್ಣೀರು ಹಾಕುವ ಧೈರ್ಯನ ಹೇಳುವ ಪ್ರೀತಿಯ ಹೇಳುವ ಮಾತು ಮಾತು ಸರಸ ಒಂಚೂರು ವಿರಸ ಇಲ್ಲದ ರಸ ಅಂತಾನೆ ಮನಸ. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರೀತಿ ಬೀಳ್ತ. ಇಷ್ಟೇ ಗಾಯ್ಸ್ ಸಾಂಗ್ ಹಾಡೋದು, ತುಂಬ ನೀಟಾಗಿ ಬರ್ಕೊಂಡು ಅದಕ್ಕೆ ನಾವು ಒಂದು ಸರಿ ಪ್ರಾಕ್ಟೀಸ್ ಅಂದರೆ ಆ ಸಾಂಗ್ಸಿಗೆ ಏನೇನು ಲಿರಿಕ್ಸ್ ಎಲ್ಲೆಲ್ಲಿ ಹಿಂಗೆ ಹಿಂಗೆ ಬರುತ್ತೆ ಅಂತ ನಾವು ನೀಟಾಗಿ ಬರ್ಕೊಂಡು ಅದನ್ನು ಒಂದು ಸಲ ಹಾಡಿಬಿಟ್ರೆ ಬಂದೇ ಬಿಡುತ್ತೆ. ಯಾರ್ದೇನು ಕೆಟ್ಟ ವಾಯ್ಸ್ ಇರೋಲ್ಲ, ಅವ್ರವ್ರ ಝೋನಲ್ಲಿ ಅವ್ರು ಹೆಂಗನ್ನು ಹಾಡ್ಬೋದು. ದೀಸ್ ಈಸ್ ಯುವರ್ ಮೊಬೈಲ್, ದಿಸ್ ಇಸ್ ಅವರ್ ಯುವರ್ ಕ್ಯಾಮ್ರಾ, ದಿಸ್ ಇಸ್ ಯುವರ್ ವಿಡಿಯೋ. ನೀವು ಹೆಂಗೆ ಬೇಕಾದಂಗೆ ಹಾಡ್ಬೋದು, ನಿಮ್ಮ ಇಷ್ಟಪಟ್ಟಂಗೆ ಇರ್ಬೋದು. ಬಟ್ ಬಿ ಹ್ಯಾಪಿ ಇನ್ ಯುವರ್ ಲೈಫ್ ಅಷ್ಟೇ. ಬಾಯ್ ಗಾಯ್ಸ್.